हाय हेलो एवरीवन, वेलकम बैक टू भविष्य ब्लॉग। फ्रेंड्स, नानिवत्तु टॉप 10 हेयर केयर टिप्स ना निम्मल्ली शेयर मारता इदिनी। सो नीवु कूड़ा फॉलो माडी निम्गू नन्न हेयर्स तरने दप्प आगू उद्दने कूदलन बेगने सुलभवागी पड़ेयबहुदु। नंबर 1, अवॉइड प्लास्टिक कूम्स। प्लास्टिक कूम्स ना अवॉइड माडबेकु, याकंद्रे इदरल्ली स्टैटिक इलेक्ट्रिसिटी अंद्रे स्थिर विद्युत बेकाद्रे नीवु एग्जांपल ईग निम्म प्लास्टिक कूम नल्ली हेयर ना कूम माडी नीवु ಪೇಪರ್ಗೆ ಏನು ಪೇಪರ್ಸ್ ಬರುತ್ತಲ್ಲ ಪೇಪರ್ ಪೀಸಸ್ಗೆ ನೀವು ಈ ಥರ ಹಿಡಿದ್ರೆ ಅದು ಅಟ್ಯಾಚ್ ಆಗುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಹೇರ್ಸ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಕನ್ಸ್ ಏನು ಇರುತ್ತಲ್ಲ. ಸೊ ಹಾಗಾಗಿ ಹೇರ್ ಡ್ಯಾಮೇಜ್ ಆಗುತ್ತೆ, ಡ್ರೈನೆಸ್ ಆಗುತ್ತೆ, ಡ್ರೈನೆಸ್ಸಿಂದ ಸ್ಪ್ಲಿಟರ್ಸ್ ಬರುತ್ತೆ. ಸೊ ಅಗೇನ್ ನಮಗೆ ಹೇರ್ಸ್ ಗ್ರೋತ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವು ಇನ್ಸ್ಟೆಡ್ ಆಫ್ ಇದು ಪ್ಲಾಸ್ಟಿಕ್ ಕೂಮ್ಸ್ಗೆ ಬದಲಿಗೆ ನಾವು ಮರದ ಕೂಮ್ಸ್ ಅಂದರೆ ವುಡನ್ ಕೂಮ್ಸ್ನ ಯೂಸ್ ಮಾಡೋದು. ಇದು ಎಲ್ಲ ಕಡೆ ಶಾಪ್ಗಳಲ್ಲಿ ಇವಾಗ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ ಹವೈಡ್ ಹಾಟ್ ಟೂಲ್ಸ್ ಫಾರ್ ಹೇರ್ಸ್. ಸೊ ಹಾಗಾಗಿ ನಾವು ಹೇರ್ ಡ್ರೈಯರ್ ಬರುತ್ತಲ್ಲ, ಸೊ ಹೇರ್ ಡ್ರೈಯರ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಇದರಿಂದ ಕೂಡ ನಮ್ಮ ಹೇರ್ಸ್ ಡ್ಯಾಮೇಜ್ ಆಗುತ್ತೆ, ಸ್ಪ್ಲಿಟರ್ಸ್ ಬರುತ್ತೆ, ಹೇರ್ ಗ್ರೋತ್ಗೂ ಪ್ರಾಬ್ಲಮ್ ಆಗುತ್ತೆ. ಹಾಗೆಯೇ ಹೇರ್ ಸ್ಟ್ರೈಟ್ನರ್ ಕೂಡ ಎಲೆಕ್ಟ್ರಿಸ್ ನಾವು ಕರೆಂಟ್ ಪವರ್ ಯೂಸ್ ಮಾಡಿ ನಮಗೆ ಹೇರ್ಸ್ಗೆ ಇದು ಡ್ರೈ ಮಾಡ್ತಿದ್ದೀವಿ, ಸ್ಟ್ರೈಟ್ ಮಾಡ್ತಿದ್ದೀವಿ ಅಂದರೆ ಎಫೆಕ್ಟೇ ತಾನೇ. ಸೊ ಪ್ಲೀಸ್ ಇದನ್ನು ಕೂಡ ಎಲೆಕ್ಟ್ರಿಕ್ ಏನು ಐಟಮ್ಸ್ ಇದೆಯೋ ಈ ಥರ ಟೂಲ್ಸ್ ಇದೆಯೋ ಇದನ್ನು ಅವಾಯ್ಡ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇನ್ಸ್ಟೆಡ್ ಆಫ್ ದಿಸ್ ನಾವು ಇದನ್ನು ಯೂಸ್ ಮಾಡೋದಕ್ಕಿಂತ ಈ ಥರ ನ್ಯಾಚುರಲಿ ಸನ್ಲೈಟ್ಗೆ ಹೋಗಿ 1-5 ಮಿನಿಟ್ಸಲ್ಲಿ ನಾವು ಸನ್ಲೈಟಲ್ಲಿ ಇದ್ದು ಇದರಿಂದ ವಿಟಮಿನ್ ಡಿ ಕೂಡ ಸಿಗುತ್ತೆ, ಅದು ಕೂಡ ನಮ್ಮ ಹೇರ್ಸ್ಗೆ ಒಳ್ಳೆಯದು. ಸೊ ನಾವು ಯಾಕೆ ಸನ್ಲೈಟಲ್ಲಿ ನ್ಯಾಚುರಲ್ಲಾಗಿ ಹೇರ್ನ ಡ್ರೈ ಮಾಡ್ಕೋಬಾರ್ದು, ಈ ಥರ ಡ್ರೈಯರು ಈ ಥರ ಸ್ಟ್ರೈಟ್ನರ್ ಎಲ್ಲ ಬಿಟ್ಬಿಟ್ಟು ನಾವು ಈ ಥರ ನ್ಯಾಚುರಲ್ ಸನ್ಲೈಟಲ್ಲಿ ಹೇರ್ ಡ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನಿವಾಗ ಹೋಗ್ತೀನಿ 3rd ಟಿಪ್ಸ್ಗೆ ಹೋಗ್ತಾ ಇದ್ದೀನಿ. ಅದೇನು ಅಂದರೆ ಹೇರ್ ಮಾಸ್ಕ್ ಒನ್ಸ್ ಎ ಮಂತ್. ನಾವು ಮಂತ್ಲಿ ಒನ್ಸ್ ಯಾವುದಾದ್ರೂ ಒಂದು ಒಳ್ಳೆ ಹೇರ್ ಮಾಸ್ಕ್, ನೀವೇನಾದರೂ ಇವಾಗ ಪಾರ್ಲರ್ಗೆ ಹೋದರೆ ಅವರು ಹೇರ್ ಮಾಸ್ಕ್ ಹಾಕ್ತಾರೆ, ಸೊ ಹಾಗೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ. ಅದು ಹೇಗಂದರೆ ನಾನು ಹೇಳ್ಕೊಡ್ತೀನಿ ನೋಡಿ. ಪಿನಾಗ್ರಿಕ್ ಸೀಡ್ಸ್ ಬರುತ್ತಲ್ಲ ಅಂದರೆ ಮೆಂತೆ ಕಾಳುಗಳು ಬರುತ್ತಲ್ಲ, ಅದನ್ನು ಓವರ್ ನೈಟ್ ಒಂದು ನೈಟ್ ಪೂರ್ತಿ ಅದನ್ನು ನೀರಲ್ಲಿ ನೆನೆಸಿಟ್ಟು ಸೋಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಏನು ಬಾತ್ ಮಾಡೋದಕ್ಕೂ 2 hours 1 hours ಮುಂಚೆ ಇದನ್ನು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ನೀರು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದು ಒಂಥರ ಜೆಲ್ಲಿ ಫಾರ್ಮ್ ಆಗಿ ಪೇಸ್ಟ್ ಥರ ಬರುತ್ತೆ, ಚೆನ್ನಾಗಿರುತ್ತೆ ಇದು ಮಾಸ್ಕ್. ಮತ್ತು ಅರೋಮ ಅಂತಲೂ ಅರೋಮ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇನು ಮೆಂತೆ ಕಾಳು. ಸೊ ಈಗ ಇದನ್ನು ನಮ್ಮ ತಲೆಯ ಬುಡಕ್ಕೆ ತಲೆ ಕೂದಲು ರೂಟ್ಸು ತಲೆ ಬುಡ ಅಂದರೆ ಸ್ಕಲ್ ಇದು ಕ್ಲೀನಾಗಿ ಈ ಥರ ಅಪ್ಲೈ ಮಾಡಬೇಕು. ಮಸಾಜ್ ಅನ್ನೋದಕ್ಕಿಂತ ಪೂರ್ತಿ ಅದು ಪೇಸ್ಟು ನಮ್ಮ ಹೇರ್ಸ್ಗೆ ಆಗಲಿ ನಮ್ಮ ತಲೆ ಬುಡಕ್ಕೆ ಆಗಲಿ ಅದು ಕೂದಲ ಬುಡಕ್ಕೆ ಆಗಲಿ ಅಂಟ್ಕೊಳ್ಳೋ ಥರ ಸ್ಟಿಕ್ಕಿ ಆಗೋ ಥರ ಇದರಿಂದ ಏನಿದು ಏನೋ ಇದರಿಂದ ಡ್ಯಾಂಡ್ರಫ್ ಕೂಡ ಸ್ಟಿಕ್ಕಿ ಫಾರ್ಮಲ್ಲಿ ಜೆಲ್ಲಿ ಥರ ಇರುತ್ತಲ್ಲ ಇದನ್ನು ಅಪ್ಲೈ ಮಾಡೋದನ್ನು ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಸೊ ಹಾಗಾಗಿ ಮಂತ್ಲಿ ಒನ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈಗೇನು ನಾನು ಇವಾಗ ಹೇರ್ ಪ್ಯಾಕ್ ಇದನ್ನು ಮಾಡ್ಕೋತಾ ಇದ್ದೀನಲ್ಲ ಆ ಥರ ಹೇರ್ ಪ್ಯಾಕ್ ಮಾಡಿ ಪೂರ್ತಿ ಕೂದಲಿಗೂ ಬರೀ ಬುಡಕ್ಕೆ ಅಲ್ಲ ಕೂದಲಿಗೂ ಕೂಡ ಹಾಕಿ ಪೂರ್ತಿ ಅಪ್ಲೈ ಮಾಡಿ ಒಂದು ಬನ್ ಹಾಕಿಬಿಟ್ಟು 1 hour at least 1 hour ನಾವು ಇದಕ್ಕೆ ಟೈಮ್ ಹಾಗೆ ಏನು ಡ್ರೈ ಆಗೋಕ್ಕೆ ಬಿಟ್ಟು ನಂತರ ನಾವು ಒಂದು ಒಳ್ಳೆ ಸ್ನಾನ ಮಾಡಿ ತಲೆ ಹೆಡ್ ಬಾತ್ ತೊಗೊಂಡ್ರೆ ಒಳ್ಳೆಯದು. ಹೆಡ್ ಬಾತ್ಗೆ ನಾವು ಸ್ವಲ್ಪ ವಾರ್ಮ್ ವಾಟರ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ತುಂಬ ಬಿಸಿ ನೀರಿದ್ರೂ ಹೇರ್ ಡ್ಯಾಮೇಜ್ ಆಗುತ್ತೆ ತುಂಬ ಹಾಟ್ ತಲೆಗೆ ಹಾಟ್ ವಾಟರ್ ಯೂಸ್ ಮಾಡೋದ್ರಿಂದ. ಸೊ ಸ್ವಲ್ಪ ಮೀಡಿಯಮ್ ಅಂದರೆ ಉಗುರು ಬೆಚ್ಚಗೆ ನೀರು ಅಂತೀವಲ್ಲ ಆ ನೀರಲ್ಲಿ ಹೇರ್ ವಾಶ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಅಲ್ಲ ಮಾಸ್ಕ್ ಒಂಥರ. ಇವಾಗ ಹೇರ್ ವಾಶ್ ಮಾಡಿ ಬಂದಾಯಿತು. ನಾನಿವಾಗ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಟಿಪ್ಸ್, 4th ಟಿಪ್ಸ್ ಅಂತಲೇ ಹೇಳ್ಬೋದು. ಸೆಲೆಕ್ಟ್ ಸಿಂಪಲ್ ಹೇರ್ ಅಸೆಸರೀಸ್. ಹೇರ್ ಅಸೆಸರೀಸ್ ನಾವೀಗ ಚಿಕ್ಕ ಚಿಕ್ಕ ರಬ್ಬರು ಎಲಾಸ್ಟಿಕ್ ರಬ್ಬರ್ನ ಯೂಸ್ ಮಾಡೋದಕ್ಕಿಂತ ಸ್ಮೂತಾಗಿ ಸಾಫ್ಟಾಗಿ ಸ್ವಲ್ಪ ಲೂಸ್ ರಿಬ್ಬನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲು ಏನು ಅರ್ಧಕ್ಕೆ ಕಟ್ ಆಗುತ್ತಲ್ಲ. ಈಗ ರಿಬ್ಬನ್ ಚಿಕ್ಕದು ಹಾಕಿದ್ವಿ ಅಂದರೆ ಈಗ ರಿಮೂವ್ ಮಾಡಬೇಕಾದ್ರೆ ಅದರಲ್ಲೇ ನಮ್ದು ಅರ್ಧಕ್ಕರ್ಧ ಕೂದಲು ಬಂದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾಫ್ಟ್ ರಿಬ್ಬನ್ಸು ದೊಡ್ಡ ಲೂಸ್ ರಿಬ್ಬನ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಸುಜಾತ ಏರ್ ಪಿನ್ ಅಂತೀವಲ್ಲ ಹೇರ್ ಪಿನ್ಸ್, ಅದರ ಬದಲಿಗೆ ನಾವು ಈ ಥರ ಟಿಕ್ಟಾಕ್ ಕ್ಲಿಪ್ಸ್ ಬಾರ್ಬಿ ಪಿನ್ಸ್ಗಿಂತ ನಾವು ಟಿಕ್ಟಾಕ್ ಕ್ಲಿಪ್ಸ್ನ ಯೂಸ್ ಮಾಡಿದ್ರೆ ನಾನು ಟಿಕ್ಟಾಕ್ ಕ್ಲಿಪ್ಸೇ ಜಾಸ್ತಿ ಯೂಸ್ ಮಾಡೋದು. ಸೊ ಈ ಥರ ಒಂದು ಕ್ಲಿಪ್ಸ್ನ ಸೆಲೆಕ್ಟ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಆಗಿರ್ಬೋದು ಅಥವಾ ಹೇರ್ ಅರ್ಧಕ್ಕೆ ಕಟ್ ಆಗುತ್ತಲ್ಲ
ಬ್ರೋಕ್ ಆಗುತ್ತಲ್ಲ, ಬ್ರೋಕನ್ ಹೇರ್ಸ್ನ, ಅದನ್ನು ಬೇಕಾದರೂ ನಾವು ಇದು ಬ್ರೇಕ್ ಆಗುತ್ತಲ್ಲ ಅದನ್ನು ಮಾಡ್ಬೋದು. ಅಗೇನ್ ನಾನು ಕ್ಲಿಪ್ಗೆ ಬರ್ತೀನಿ. ಈ ಥರ ಬನಾನಾ ಕ್ಲಿಪ್ಪು ಮತ್ತು ನಾವು ನಾರ್ಮಲ್ ಕ್ಲಿಪ್ಸ್ ತಗೋತೀವಲ್ಲ ಅದರಲ್ಲೂ ಕೂಡ ಸ್ವಲ್ಪ ಕ್ವಾಲಿಟಿ ಇರೋದು ಸ್ವಲ್ಪ ಸ್ಮೂತಾಗಿ, ಅಂದರೆ ಈ ಟೀತಲ್ಲೆಲ್ಲ ಒಂಥರ ಉರ್ಕುರ್ಕಾಗಿ ಶಾರ್ಪ್ ಇರೋ ಥರ ಟೀತ್ ತೊಗೊಂಡ್ರೂ ಕೂದಲು ಹರ್ಟ್ ಆಗುತ್ತೆ, ಅಗೇನ್ ನಮಗೆ ಹೆಡ್ಏಕ್ ಬರುತ್ತೆ, ಅದರಿಂದ ಕೂಡ ಅಗೇನ್ ನಮಗೆ ಹೇರ್ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬೆಟರ್ ನಾವು ಒಳ್ಳೆ ಕ್ಲಿಪ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಬರ್ತೀನಿ ಆಯಿಲ್ ಮಸಾಜ್ ಫಿಫ್ತ್ ಟಿಪ್ಸ್ಗೆ ಬಂದೆ. ಒಳ್ಳೆ ಒಂದು ಕೋಕೋನಟ್ ಕೋಕೋನಟ್ ಎಣ್ಣೆ, ನೀವು ಯಾವುದು ಯೂಸ್ ಮಾಡ್ತಿರೋ ಅದು ಒಳ್ಳೆ ಕೋಕೋನಟ್ ಎಣ್ಣೆ ಪ್ಯೂರ್ ಆಗಿರೋದನ್ನು ನಾವು ತಗೊಂಡು ಈ ಥರ ಬಿಸಿ ಮಾಡಿ ಅದಕ್ಕೆ ಮೆಂತೆ ಕಾಳು ಪ್ಲಸ್ ನಾವು ಕರಿಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕುದಿಸಿ ನೋಡ್ತಾ ಇರ್ಬೋದು. ನಾನು ಎರಡನ್ನೂ ಹಾಕಿ ಕುದಿಸ್ತಾ ಇದ್ದೀನಿ, ಒಳ್ಳೆ ಅರೋಮಾ ಸ್ಮೆಲ್ ಅಂತೂ ಘಮ ಅಂತೂ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ಸ್ವಲ್ಪ ಕುದಿದ ಮೇಲೆ ತಣ್ಣ ಆಗೋಕ್ಕೆ ಬಿಡ್ತೀನಿ. ತುಂಬ ಬಿಸಿ ಇರೋ ಎಣ್ಣೆನ ಮುಟ್ಟಕ್ಕೂ ಹೋಗಬೇಡಿ, ಹಚ್ಚಕ್ಕೂ ಹೋಗಬೇಡಿ. ಸ್ವಲ್ಪ ಹೀಗೆ ನಾನು ಇದನ್ನು ಈ ಥರ ಫಿಲ್ಟ್ರ್ ಮಾಡಿ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇವತ್ತು ನಿಮಗೆ ತೋರ್ಸೋಕ್ಕೆ ಅಂತ ಅಗೇನ್ ನಾನು ಒಂದು ಬೌಲಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನೇನು ರೆಡಿ ಮಾಡ್ಕೊಂಡಿದ್ನಲ್ಲ, ಎಣ್ಣೆ ಕೂಲಾಗಿದೆ. ಸೊ ಇವಾಗ ನಾನು ಎಣ್ಣೆನ ಎಣ್ಣೆ ಒಂದು ಒಳ್ಳೆ ಎಣ್ಣೆ ಆಯಿಲ್ ಮಸಾಜ್ನ ಕೊಡ್ತೀನಿ. ಈ ಆಯಿಲ್ನ ಹಚ್ಚಿ ನೀವು ಓವರ್ ನೈಟ್ ಬಿಟ್ಟರೂ ನಡೆಯುತ್ತೆ, ಇಲ್ಲ ನಾವು ಬಾತ್ ಮಾಡೋಕ್ಕೆ ಮುಂಚೆ ಒನ್ ಅವರ್ ಹಚ್ಚುತ್ತೀವಿ ಅಂದ್ರೂ ಓಕೆ. ಒನ್ ಅವರ್ ಮುಂಚೆ ಈ ಥರ ಹೇರ್ ಮಸಾಜ್ ಒಳ್ಳೆ ಮಸಾಜ್ ಕೊಟ್ಟು ಹೇರ್ಸ್ನ ಎಲ್ಲ ಕಡೆ ಭಾಗಕ್ಕೂ ಪೂರ್ತಿ ಕಂಪ್ಲೀಟ್ ಹಚ್ಕೊಂಡು ಮಸಾಜ್ ಕೊಟ್ಟರೆ ತುಂಬಾ ಒಳ್ಳೆಯದು. ಇದರಿಂದ ಕೂಡ ನಮ್ಮ ಹೇರ್ಸ್ ಗ್ರೋತ್ಗೆ ತುಂಬಾ ಒಳ್ಳೆಯದು. ಇದು ಕರಿಬೇವಿನ ಸೊಪ್ಪು ಈ ಥರ ಮೆಂತೆ ಇದನ್ನು ಯೂಸ್ ಮಾಡಿ ನಾವು ಈ ಥರ ಎಣ್ಣೆ ಮಾಡಿ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಎಣ್ಣೆ ಮಾತ್ರ ಟೂ ಡೇಸ್ ಒನ್ ಡೇಸ್ ಆ ಥರ ಬಿಡೋಕೆ ಹೋಗ್ಬಿಡ್ರಿ ಪ್ಲೀಸ್. ಅದು ಎಣ್ಣೆ ಹಚ್ಚಿದ ಮೇಲೆ ಒನ್ ಅವರ್ಗೆ ವಾಶ್ ಮಾಡಿ, ಇಲ್ಲ ನೈಟ್ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ನೀವು ವಾಶ್ ಮಾಡಿದ್ರೂ ತುಂಬಾ ಒಳ್ಳೆಯದು. ಈಗ ನಾನು ಹೇರ್ ಬನ್ ಅಪ್ಲೈ ಮಾಡಿ ಆಯಿತು, ಇವಾಗ ಒಂದು ಬನ್ ಹಾಕ್ಬಿಡ್ತೀನಿ. ಒನ್ ಅವರ್ ಆದಮೇಲೆ ಅಗೇನ್ ನಾನು ವಾಶ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಹೋಗ್ತಾ ಇದ್ದೀನಿ ಸಿಕ್ಸ್ತ್ ಟಿಪ್ಗೆ. ಬ್ಯಾಕ್ ಡೌನ್ವರ್ಡ್ಸ್ ಕೋ ಅಂದರೆ ನಾವು ತಲೆ ಕೂದಲನ್ನ ಈ ಥರ ಮುಂದೆ ಫ್ರಂಟ್ಗೆ ಈ ಥರ ಹಾಕಿ ಬ್ಯಾಕಿಂದ, ನನಗೆ ಇದು ಪರ್ಸ್ನಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನಂದು, ಇದು ತುಂಬಾ ಯೂಸ್ಫುಲ್ಲು. ನೀವು ಹೀಗೆ ಮಾಡಿ ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ಗೂ ಕೂಡ ಒಳ್ಳೆ ಒಂದು ಇದು ಹೇರ್ ಗ್ರೋತ್ಗೆ ಒಂದು ಒಳ್ಳೆ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಥರ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಹೇರ್ ಕೂಮ್ನ ಮಾಡೋದು. ಸೊ ಹಾಗೇ ನೀವು, ನಾನು ನೆಕ್ಸ್ಟ್ ಸೆವೆಂತ್ ಟಿಪ್ಗೆ ಬರ್ತೀನಿ, ಹೇರ್ ಟ್ರಿಮ್ಮಿಂಗ್. ಹೌದು, ಹೇರ್ ಟ್ರಿಮ್ಮಿಂಗ್ ಏನು ಅಂದರೆ ನಾವೀಗ ಯಾವ ಥರ ಪ್ಲಾಂಟ್ನ ಟ್ರಿಮ್ ಮಾಡ್ದಂಗೆ ಅದು ಯಾವ ಥರ ಚೆನ್ನಾಗಿ ಗ್ರೋತ್ ಆಗುತ್ತಲ್ಲ ಅದೇ ಥರ ನಮ್ಮ ಹೇರ್ಸ್ ಕೂಡ ನಾವು 2 months ಒನ್ಸ್ ನಮ್ಮ ಹೇರ್ಸ್ ತುಂಬಾ ಸ್ಪ್ಲಿಟ್ ತುದೀಲಿ ಸ್ಪ್ಲಿಟೇರ್ಸ್ ಬರುತ್ತಲ್ಲ ಅದು, ಇಲ್ಲ ಸ್ಪ್ಲಿಟೇರ್ಸ್ ಅಂತ ಅಲ್ಲ, ಕೂದಲ ನಾವು 2 months ಒನ್ಸ್ 3 months ಒನ್ಸ್ ಟ್ರಿಮ್ ಮಾಡೋದ್ರಿಂದ ನಮ್ಮದು ಹೇರ್ಸ್ ಗ್ರೋತ್ ಕೂಡ ಗ್ರೋತ್ ಆಗೋದು ಕೂಡ ಇದು ತುಂಬಾ ಹೆಲ್ಪ್ಫುಲ್. ಈಗ ಹೆಂಗೆ ಪ್ಲಾಂಟ್ ನಾವು ಕಟ್ ಮಾಡ್ದಂಗೆ ಅದು ಇನ್ನೂ ಚೆನ್ನಾಗಿ ಚಿಗ್ರಿಕೊಂಡು ಬರುತ್ತಲ್ಲ ಆ ಥರ ನಮ್ಮ ಕೂದಲನ್ನ ಕಟ್ ಮಾಡ್ದಂಗೆ ಅದು ತುಂಬ ಮತ್ತೆ ಅಗೇನ್ ಚಿಗ್ರಿಕೊಂಡು ಕೂದಲು ಉದ್ದ ಬೆಳೆಯೋದಕ್ಕೆ ಇದು ಕೂಡ ತುಂಬಾ ಹೆಲ್ಪ್ಫುಲ್. ನೀವೇ ಈ ಥರ ಎರಡು ಪೋರ್ಷನ್ ಸೆಂಟ್ರಿಗೆ ಈ ಥರ ಡಿವೈಡ್ ಮಾಡಿಕೊಂಡು ಎರಡು ಕಡೆ ಹಾಕ್ಕೊಂಡು ಈ ಥರ ಟ್ರಿಮ್ಮರ್ ಇದ್ದರೆ ಟ್ರಿಮ್ಮರು, ಇಲ್ಲ ಒಂದು ಶಾರ್ಪು ಒಳ್ಳೆ ಕತ್ರಿ ತೊಗೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ಸೆಲ್ಫ್ ಕಟ್ ಈ ಥರ ಮಾಡೋದು ಅಂತ ತೋರಿಸಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಎಷ್ಟು ಉದ್ದ ಕೂದಲು ಚೆನ್ನಾಗಿ ಬಂದಿದೆ ಅಲ್ವಾ. ಓಕೆ, ನಾನು ನೆಕ್ಸ್ಟು ಎಂಟನೇ ಅಂದರೆ ಏತ್ಗೆ ಬರ್ತೀನಿ. ಸ್ಪ್ಲಿಟೇರ್ಸ್ನ ಯಾವ ಥರ ರಿಮೂವ್ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಸ್ಪ್ಲಿಟೇರ್ಸ್ ಇದ್ದರೂ ಕೂಡ ಕೂದಲು ಗ್ರೋತ್ ಆಗೋದಿಲ್ಲ, ಸೊ ಹೇರ್ ಗ್ರೋತ್ ಆಗೋದಿಲ್ಲ. ಸೊ ಸ್ಪ್ಲಿಟೇರ್ಸ್ನ ಈ ಥರ ನಾವು ರೌಂಡ್ ಮಾಡಿ ಅಗೇನು ಈ ಥರ ಸ್ಪ್ಲಿಟೇರ್ಸ್ನ ಕಟ್ ಮಾಡಬೇಕು. ಅಗೇನ್ ನಾನು ನೆಕ್ಸ್ಟ್ ಇದರಲ್ಲೇ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ, ನಮ್ಮ ಹೇರ್ಸ್ನ ಏನು ವಾಶ್ ಮಾಡಿ ಎಲ್ಲ ಆದಮೇಲೆ ನಾವು ಹೇರ್ಸ್ನ ಎಲ್ಲೂ ಏನು ಮನೇಲೇ ಇರ್ತೀವಿ ಅಂದರೆ ಈ ತುರುಪು ಯಾವಾಗಲೂ ಹಾಕೊಳ್ಳೋದಕ್ಕಿಂತ ಈ ಥರ ಜಡೆ ಹೆಣದ್ಬಿಟ್ಟು ಜಡೆ ಎಣ್ದು ಬಿಡೋದ್ರಿಂದ ನಮ್ಮ ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೇ ಹೇರ್ ಡ್ಯಾಮೇಜ್ ಕೂಡ ಆಗೋಲ್ಲ, ಗ್ರೋತ್ ಆಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಗಂಟು ಹಾಕೊಳ್ಳೋದಕ್ಕಿಂತ ಕೂದಲನ್ನ ಈ ಥರ ಒಂದು ಜಡೆ ಹಾಕಿ, ಲೂಸ್ ಜಡೆ ಟೈಟಾಗೂ ಹಾಕಬಾರ್ದು, ಸ್ವಲ್ಪ ಲೂಸಾಗಿ ಹಾಕಿ ಈ ಥರ ಒಂದು ರಿಬ್ಬನ್ ಹಾಕಿ ಈ ಥರ ಬಿಡೋದ್ರಿಂದ ತುಂಬಾ ಒಳ್ಳೆಯದು. ಅಗೇನ್ ನಾನು ಹೋಗ್ತಾ ಇದ್ದೀನಿ, ಇವಾಗ 9th 10th ಟಿಪ್ಸ್ನ ಹೇಳ್ತೀನಿ ನೋಡಿ. ಹಲೋ, ನನ್ನ ಒಂದು ನೆಕ್ಸ್ಟ್ ಹೇರ್ ಕೇರಲ್ಲಿ ಕೆಲವು ಒಂದು ಟಿಪ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಹೇರ್ ಕೇರ್ ಯಾವ ಥರ ಮಾಡಬೇಕು ನನ್ನ ಪರ್ಸ್ನಲ್ ಅಂತ. ಈ ಶಾಂಪೂನ ನಾವು ಡೈರೆಕ್ಟ್ ಕೈಗೆ ತೊಗೊಂಡು ಹೀಗೆ ನೆತ್ತಿ ಮುಚ್ಕೊಳ್ಳೋದಾಗಿ ಮಾಡೋದ್ರಿ ಹೇರ್ಸ್ನ ಡ್ಯಾಮೇಜ್ ಮಾಡುತ್ತೆ, ಸ್ವಲ್ಪನಾದರೂ ಕೆಮಿಕಲ್ಸ್ ಇದ್ದೇ ಇರುತ್ತೆ ನಮ್ಮ ಶಾಂಪೂನಲ್ಲಿ. ಸೊ ಹಾಗಾಗಿ ಬೆಟರ್ ನಾವು ಒಂದು ಜಗ್ಗಲ್ಲಿ ಸ್ವಲ್ಪ ಕಾಲು ಭಾಗದಷ್ಟು ನೀರು ತೊಗೊಂಡು ಅದರಲ್ಲಿ ಒಂದು ಕಾಯಿನ್ ಶಾಂಪು ಎಷ್ಟು ನಮ್ಮ ಕ್ವಾಂಟಿಟಿ ಬೇಕು ಅಂದರೆ ಒಂದು ರುಪಿ ಕಾಯಿನ್ ಇರುತ್ತೆ, 2 ರುಪಿ ಕಾಯಿನ್ ಇರುತ್ತಲ್ಲ, ಆ ರೇಂಜಲ್ಲಿ ನಾವು ಜಗ್ಗೊಳಗೆ ನೀರೊಳಗೆ
ಶಾಂಪೂ ಆಡ್ ಮಾಡಿಕೊಂಡು ಚೆನ್ನಾಗಿ ನೊರೆ ಬರೆಸ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ನಾವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ವೈಟ್ ಹೇರ್ಸ್ ಆಗೋದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಹಾಗೂ ನಮ್ಮದು ಸ್ಪ್ಲಿಟ್ ಹೇರ್ಸ್ ಬರುತ್ತಲ್ಲ ಹೇರ್ಸ್ ಡ್ಯಾಮೇಜ್ ಆಗುತ್ತಲ್ಲ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದು. ನಾನು ನೆಕ್ಸ್ಟ್ ನನ್ನ ಒಂದು ಟಿಪ್ಸಲ್ಲಿ ಕಂಡೀಷ್ನರ್, ನಮ್ಮ ಕೂದಲನ್ನ ಯಾವಾಗಲೂ ನಾವು ಮಾಯಿಶ್ಚರೈಸ್ ಆಗಿಡೋಕ್ಕೆ ಇಷ್ಟಪಡಬೇಕು. ಯಾವಾಗಲೂ ಒಂಥರ ಡ್ರೈ ಒಣ ಒಣ ಇದ್ದರೆ ತುಂಬ ಸ್ಪ್ಲಿಟ್ ಹೇರ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗೂ ಕೂಡ ಕಾಣಿಸಲ್ಲ, ಕೆಂಜುಗೆ ಸ್ಪ್ಲಿಟ್ ಹೇರ್ಸ್ ಒಂದೊಂದು ಹೇರು ಡಬ್ ಡಬಲ್ ಹೇರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಟರ್ ನಾವು ಕೂದಲನ್ನ ಯಾವಾಗಲೂ ನಾವು ಫೇಸ್ನ ಯಾವ ಥರ ಮಾಯಿಶ್ಚರೈಸ್ ಮಾಡಿ ಇಟ್ಕೋ ನರಿಷ್ ಮಾಡಿ ಮಾಯಿಶ್ಚರೈಸ್ ಮಾಡಿ ಇಟ್ಕೋತೀವಲ್ಲ ಅದೇ ಥರ ಹೇರ್ಸ್ನು ಮೇಂಟೈನ್ ಮಾಡಬೇಕು. ಸೊ ಬೆಟರ್ ನಾವು ಯಾವುದಾದ್ರೂ ಒಂದು ಕಂಡೀಷ್ನರ್ ಇದೆ ಅಂತಲ್ಲ, ನಿಮಗೆ ಯಾವುದು ಸೆಟ್ ಆಗಿರುತ್ತೆ ನಿಮ್ಮ ಹೇರ್ಸ್ಗೆ, ನೀವು ಯಾವುದು ರೆಗ್ಯುಲರ್ ಆಗಿ ಕಂಡೀಷ್ನರ್ ಯೂಸ್ ಮಾಡ್ತಾರೆ, ಕಂಡೀಷ್ನರ್ನ ಸ್ಕಿಪ್ ಮಾಡದೆ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಸ್ಗೆ ಒಂದು ಸ್ವಲ್ಪ ಅದರಿಂದ ಕೂಡ ಅದು ಕೂಡ ಹೇರ್ ಕೇರೇನೆ. ಸೊ ಡೋಂಟ್ ಫರ್ಗೆಟ್ ಟು ಯೂಸ್ ಕಂಡೀಷ್ನರ್ ಸೀಸನ್. ನಾವು ಯಾವುದೇ ಒಂದು ಶಾಂಪೂನ ಒಂದು ಯಾವುದಾದ್ರು ಟ್ರೈ ಮಾಡಿ ಒಂದು ನಮಗೆ ಅಡ್ಜಸ್ಟ್ ಆಗಿದೆ ಅಂದರೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಈಗೆಲ್ಲೋ ಬೇರೆ ಕಡೆ ಹೋಗ್ತೀವಿ ಶಾಂಪು ತಗೊಳಕ್ಕಾಗಲ್ಲ ಅಂತ ಹೇಳಿ ಯಾವುದೋ ಸಿಕ್ಕಿದ ಶಾಂಪು ಹಚ್ಕೊಳ್ಳೋದು. ಸೊ ಹಾಗಾಗಿ ನಾವು ಎಲ್ಲೇ ಹೋದ್ರೂ ಒಂದು ಚಿಕ್ಕದು 1 ರೂಪಿ 2 ರೂಪಿ ಟೆಟ್ರಾ ಪ್ಯಾಕ್ ನಾವು ಯಾವುದು ಶಾಂಪು ಯೂಸ್ ಮಾಡ್ತೀವೋ ಅದನ್ನು ನಮ್ಮ ಬ್ಯಾಗಲ್ಲಿ ತೊಗೊಂಡು ಹೋಗೋದು ತುಂಬಾ ಒಳ್ಳೇದು. ಯಾಕಂದರೆ ನಾವು ಈಗ ಎಲ್ಲೋ ಹೋಗಿರ್ತೀವಿ ಎಮರ್ಜೆನ್ಸಿ, ಅಲ್ಲಿ ಯಾವುದೋ ಬೇರೆ ಶಾಂಪು ಇರುತ್ತೆ, ನಾವು ಶಾಂಪು ರೆಗ್ಯುಲರಾಗಿ ಯೂಸ್ ಮಾಡೋದಿರಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಇದೆಯಲ್ಲ ಅಂತ ಅದನ್ನೇ ಯೂಸ್ ಮಾಡಿಬಿಡ್ತೀವಿ. ಸೊ ಅದರಿಂದನೂ ಏರ್ ಫಾಲ್ ಆಗೋದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಶಾಂಪೂನ ನಾವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀವೋ ಅದನ್ನೇ ಒಂದನ್ನು ಯಾವುದಾದ್ರೂ ಯೂಸ್ ಮಾಡೋಕ್ಕೆ ಅಡಿಕ್ಟ್ ಆಗಿ ಯೂಸ್ ಮಾಡ್ತೋಬೇಕು. ಎಗೇನ್ ಅಗೇನ್ ನಾವು ಅದು ಇದು ಅಂತ ಚೇಂಜ್ ಮಾಡೋದ್ರಿಂದನೂ ಕೂಡ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ನನ್ನ ಟಿಪ್ಸ್ ಏನು ಅಂದರೆ, ವಾಶ್ ಮಾಡ್ತೀವಲ್ಲ ನಾವು ಹೇರ್ ವಾಶ್ಗೆ ಸ್ವೀಟ್ ವಾಟರ್ ಮೀನ್ ಸಿಹಿ ನೀರಿನಲ್ಲಿ ಉಪ್ಪು ಸಾಲ್ಟ್ ವಾಟರ್ ಇರುತ್ತಲ್ಲ ಉಪ್ಪು ನೀರು ಕೂಡ ನಮ್ಮ ಹೇರ್ಸ್ಗೆ ಡ್ಯಾಮೇಜ್ ಮಾಡುತ್ತೆ, ಹಾಗೂ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಉಪ್ಪು ನೀರು ಬಳಸೋದ್ರಿಂದ. ಸೊ ಆದಷ್ಟು ನಾವು ಸಿಹಿ ನೀರಿನಲ್ಲೇ ಎಡ್ ಬಾತ್ ತೊಗೊಂಡ್ರೆ ತುಂಬಾ ಹೇರ್ಸ್ಗೆ ಹೆಲ್ತಿ. ಹಾಗೆಯೇ ಬ್ಯಾಂಗ್ಳೂರ್ ಇರೋರಿಗೆ ಎಲ್ಲ ಮನೇಲೂ ಕಂಪಲ್ಸರಿ ಕಾವೇರಿ ವಾಟರ್ ಇರುತ್ತೆ. ಕಾವೇರಿ ವಾಟರ್ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ, ನನ್ನ ಎಕ್ಸ್ಪೀರಿಯನ್ಸು, ನನಗೆ ಕಾವೇರಿ ವಾಟರ್ ತುಂಬಾ ಎಸ್ಪೆಷಲಿ ತುಂಬ ಹೆಡ್ ಬಾತ್ಗೆ ತುಂಬಾ ಇಷ್ಟ. ಅದನ್ನೇ ನಾನು ಫಸ್ಟ್ ಸಜೆಸ್ಟ್ ಮಾಡೋದು, ಪ್ರಿಫರೆನ್ಸ್ ಮಾಡೋದು. ಸೊ ನೀವು ಕೂಡ ಅದನ್ನೇ ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ನನ್ನ ಹೇರ್ ಕೇರ್ ಟಿಪ್ಸಲ್ಲಿ ಹೇರ್ ಕೇರ್ ಇಂಪಾರ್ಟೆಂಟ್ ಅಂದರೆ ನಾವು ಯಾವಾಗಲೂ ಕೂಡ ನಮ್ಮ ಲೈಫ್ ಸ್ಟೈಲ್ನ ಹ್ಯಾಪಿ ಲೈಫ್ ಸ್ಟೈಲ್ ಇರಬೇಕು. ಯಾವಾಗ ನೋಡಿದ್ರು ಸಿಡಿ ಸಿಡಿ ಗಂಟು ಹಾಕೊಳ್ಳೋದು, ನಾವು ಯಾವ ಥರ ಗಂಟು ಹಾಕೊಂಡಿರ್ತೀವೋ, ನಮ್ಮ ಮೈಂಡ್ ಸೆಟ್ಟು, ನಮ್ಮ ಮುಖ ಯಾವ ಥರ ಗಂಟು ಹಾಕಿಟ್ಕೊಂಡಿರ್ತೀವೋ ಕೂದಲು ಕೂಡ ಹಂಗೆ ಇರುತ್ತೆ. ನಮ್ಮಮ್ಮ ಇದೊಂದು ಡೈಲಾಗ್ ಹೇಳ್ತಾರೆ, ನೀನು ಯಾವ ಥರ ಕೋಪ ಮಾಡ್ಕೊಂಡಿರ್ತೀಯೋ ನಿನ್ನ ಕೂದಲು ಅದೇ ಥರ ಗಂಟು ಗಂಟು ಇರುತ್ತೆ, ನೀನು ಹೆಂಗೆ ಸಿಡಿ ಸಿಡಿ ಅಂತೀಯೋ ನಿನ್ನ ಕೂದಲು ಹಂಗೆ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ನಾವು ಯಾವತ್ತೂ ಹ್ಯಾಪಿ ಲೈಫ್ ಸ್ಟೈಲ್ನ, ಏನೇ ಒಂದು ಕಷ್ಟ ಬಂದ್ರೂ ಆ ಕ್ಷಣಕ್ಕೆ ಬರುತ್ತೆ ರಿಸೀವ್ ಮಾಡ್ಕೊಳ್ಳೋಣ, ಹಿಂಗೋ ಇದು ಮಾಡೋಣ, ಆದಷ್ಟು ನಾವು ಹ್ಯಾಪಿ ಲೈಫ್ ಸ್ಟೈಲ್ನ ತಗೊಳಕ್ಕೆ ಇಷ್ಟಪಡೋಣ. ಸ್ವಲ್ಪನಾದರೂ ನಮ್ಮ ಲೈಫಲ್ಲಿ ಹ್ಯಾಪಿಯಾಗಿರೋಕ್ಕೆ ಇಷ್ಟಪಡೋಣ, ಸ್ವಲ್ಪ ಅಲ್ಲ ಜಾಸ್ತಿನೇ ಇಷ್ಟಪಡೋಣ. ಹಾಗೆಯೇ ಸ್ಟ್ರೆಸ್ ಫ್ರೀ ಇದಂತೂ ತುಂಬಾ ಇಷ್ಟ. ಈ ಐಟಿ ಕಂಪ್ನಿಗೆ ಹೋಗೋರಿಗೆಲ್ಲ ಯಾವಾಗಲೂ ಲ್ಯಾಪ್ಟಾಪ್ ಅಂತ ಹೇಳಿ ಕಂಪ್ನಿಲಿ ಬಿಸಿ ಟೆನ್ಷನ್ ಇರ್ತೀವಲ್ಲ, ಸ್ವಲ್ಪನಾದರೂ ಒನ್ ಡೇಗೆ ಅಟ್ಲೀಸ್ಟ್ ನೀವು 8 ಅವರ್ಸ್ ಡ್ಯೂಟಿ ಮಾಡ್ತೀರಾ ಅಂದರೆ ಒಂದು 2 ಅವರ್ಸ್ 3 ಅವರ್ಸ್ ನಿಮ್ಮ ಲೈಫ್ ಸ್ಟೈಲ್ ಹ್ಯಾಪಿಯಾಗಿರೋದಕ್ಕೆ ಸ್ಟ್ರೆಸ್ ಫ್ರೀ ಆಗಿರೋದಕ್ಕಾದ್ರೂ ಟೈಮ್ ಅದಕ್ಕಾದ್ರೂ ಸೀಮಿತವಾಗಿಡಬೇಕಲ್ವ. ಸೊ ಹಾಗಾಗಿ ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್ನು ಕೂಡ ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಹೇರ್ಸ್ಗೆ ಏರ್ ಫಾಲ್ ಆಗೋದನ್ನ ಅದರಿಂದ ಕೂಡ ಕಮ್ಮಿ ಮಾಡ್ಬೋದು. ಹಾಗೆ ಮುಂದಿನ ಬ್ಲಾಗ್ಸ್ ಕೂಡ ಇನ್ಫಾರ್ಮೇಟಿವ್ ಇರೋ ಥರನೇ ನಾನು ಕಂಟೆಂಟ್ನೊಂದಿಗೆ ನಿಮ್ಮಲ್ಲಿ ಬರ್ತೀನಿ, ಶೇರ್ ಮಾಡ್ತೀನಿ. ನಿಮಗೆ ಒಳ್ಳೆ ಹೆಲ್ತಿಯಾಗಿರೋ ಲೈಫ್ ಸ್ಟೈಲ್ನ ಯಾವ ರೀತಿ ಅಂತ ಎಲ್ಲ ಹೇಳ್ತೀನಿ, ಒಳ್ಳೊಳ್ಳೆ ಟಿಪ್ಸ್ ಹೇಳ್ತೀನಿ. ಸೊ ಹಾಗಾಗಿ ನನ್ನ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ಬ್ಲಾಗ್ ನಿಮಗೆ ತಲುಪಬೇಕು, ರೀಚ್ ಆಗಬೇಕು ಅಂದರೆ, ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇದಿಷ್ಟು ನನ್ನ ಇವತ್ತಿನ ಹೇರ್ ಕೇರ್ ಟಿಪ್ಸ್ ನಿಮ್ಮಲ್ಲಿ ಶೇರ್ ಮಾಡಿಕೊಂಡೆ. ನನ್ನ ಪರ್ಸ್ನಲಿ ನಾನೆಲ್ಲ ಏನೇನು ಫಾಲೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ನಂದು ಆಫ್ಟರ್ ಪ್ರೆಗ್ನೆನ್ಸಿ ತುಂಬಾ ಏರ್ ಫಾಲ್ ಆಗಿತ್ತು. ಹೇಗೆ ನಾನು ಈ ಥರ ಹೇರ್ಸ್ ಬರ್ಸ್ಕೋಬೇಕು ಅಂದರೆ, ಈಗೇನು ನಿಮ್ಗೆ ಎಷ್ಟು ಈ ಸಲಹೆ ನೀಡಿದ್ದೀನೋ ಅದಷ್ಟು ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನನಗೆ ಯೂಸ್ ಆಗ್ತಾ ಇರೋದು ನೀವೇ ನೋಡ್ತಾ ಇರ್ಬೋದು. ರಿಸಲ್ಟ್ ನನಗೆ ವರ್ಕ್ ಆಗ್ತಿರೋದ್ರಿಂದ ನಾನು ನಿಮ್ಮಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ನಮಸ್ತೆ, ಬಾಯ್ ಬಾಯ್, ಟೇಕ್ ಕೇರ್.